ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಕಥನ ಭಾರತಿಯಲ್ಲಿ ಪ್ರೊಫೆಸರ್ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯನವರು ಬರೆದಿರತಕ್ಕಂಥ ರಾಕ್ಷಸನ ಮುದ್ರಿಕೆ ಅನ್ನೋ ಪುಸ್ತಕ ಪರಿಚಯವನ್ನು ನಾವಿವತ್ತು ನೋಡೋಣ. ಸರಿಯಾಗಿ ನಮ್ಮ ಕನ್ನಡದಲ್ಲಿ ಮೂವರು ಶ್ರೀಗಳು ದಿಗ್ಗಜರು. ಅವರಲ್ಲಿ ನಮ್ಮ ತೀನಂ ಶ್ರೀಕಂಠಯ್ಯನವರು ಒಬ್ಬರು. ಇವರು ನವೆಂಬರ್ 26, 1906 ತುಮಕೂರು ಜಿಲ್ಲೆಯ ತೀರ್ಥಪುರದಲ್ಲಿ ಜನನವಾಯಿತು. ಅವರು ತಮ್ಮ ಬಿ ಎ ಪದವಿಯನ್ನು ತುಮಕೂರಿನ ಸರ್ಕಾರಿ ಶಾಲೆಯಿಂದ ಪಡೆದರು. ಪ್ರೊಫೆಸರಾದ ತೀನಂ ಶ್ರೀಯವರು ಭಾರತೀಯ ಕಾವ್ಯ ಮೀಮಾಂಸೆ ಅಂತಕ್ಕಂಥ ಒಂದು ಉತ್ತಮ ಕೃತಿಯನ್ನು ಬರೆದರು. ಇದರ ಜೊತೆಯಾಗಿ ಒಲುಮೆ ಮತ್ತು ಬಿಡಿಮುತ್ತು ಅನ್ನುವಂಥ ಕವನ ಸಂಕಲನ, ಆಮೇಲೆ ಕನ್ನಡ ಮಧ್ಯಮ ವ್ಯಾಕರಣ ಪುಸ್ತಕ, ನಂಬಿಯಣ್ಣನರಗಳೇ, ಗದಾಯುದ್ಧ ಮತ್ತು ರಾಕ್ಷಸನ ಮುದ್ರಿಕೆ ಅಂತಕ್ಕಂಥ ಕೆಲವೊಂದು ನಾಟಕಗಳನ್ನು ರಚಿಸಿದರು. ಪ್ರೊಫೆಸರ್ ತೀನಂ ಶ್ರೀಯವರು ಗದಗಿನಲ್ಲಿ ನಡೆದ 43ನೇ ಸಾಹಿತ್ಯ ಸಮ್ಮೇಳನದ ಭಾಷಾ ಬಾಂಧವ್ಯ ಗೋಷ್ಠಿಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದರು. ಪ್ರೊಫೆಸರ್ ತೀನಂ ಶ್ರೀಯವರಿಗೆ ಮರಣೋತ್ತರವಾಗಿ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನಾನು ಇಲ್ಲಿಯವರೆಗೂ ತೀನಂ ಶ್ರೀಯವರು ಬರೆದಿರತಕ್ಕಂಥ ಯಾವ ಪುಸ್ತಕವನ್ನು ಓದಿರಲಿಲ್ಲ. ಆದ್ದರಿಂದ ಮೊಟ್ಟ ಮೊದಲನೆಯದಾಗಿ ಈ ರಾಕ್ಷಸನ ಮುದ್ರಿಕೆ ಅನ್ನತಕ್ಕಂಥ ಪುಸ್ತಕವನ್ನು ಓದೋಣ ಅಂತ ಕುತೂಹಲ ಹೆಚ್ಚಾಯಿತು. ಈ ರಾಕ್ಷಸನ ಮುದ್ರಿಕೆ ನಾಟಕ ಏನಿದೆಯಲ್ಲ, ಇದು ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕದ ರೂಪಾಂತರ. ಈ ಕಥೆ ನಮ್ಮ ತೀನಂ ಶ್ರೀಯವರಿಗೆ ಮುದ್ರಾ ಮಂಜೂಷದ ಮೂಲಕ ಪರಿಚಯವಾಯಿತು. ಇದನ್ನು ಕೆಂಪು ನಾರಾಯಣನವರು ಸಂಸ್ಕೃತದಲ್ಲಿ ರಚಿಸಿದ್ದಾರೆ. ಈ ಮುದ್ರಾ ಮಂಜೂಷ ನಾಟಕವು ನಿಜವಾಗಿ ಕನ್ನಡದ ಮೊದಲನೆಯ ಕಾದಂಬರಿ. ಇಂಗ್ಲೀಷಿನ ಸಂಪರ್ಕವನ್ನು ಕನ್ನಡಕ್ಕೆ ತಟ್ಟದಿದ್ದಾಗಲೇ ಹುಟ್ಟಿದ ಐತಿಹಾಸಿಕ ಕಾದಂಬರಿ ಅಂತಲೇ ಹೇಳಬಹುದು. ಈ ಕಾದಂಬರಿಯಲ್ಲಿ ನಮ್ಮ ಚಾಣಕ್ಯ ಅಮಾತ್ಯ ರಾಕ್ಷಸರ ತಂತ್ರ ಪ್ರತಿತಂತ್ರಗಳ ಕಥೆಯನ್ನು ಇದರಲ್ಲಿ ಓದಬಹುದು. ಪ್ರಾಚೀನವಾದ ಕಥೆಯೊಂದನ್ನು ಆಧರಿಸಿ ವಿಶಾಖದತ್ತನು ಮುದ್ರಾ ರಾಕ್ಷಸವನ್ನು ರೂಪಿಸಿದ್ದಾನೆ. ಇದರಲ್ಲಿ ಒಂದೆರಡು ಸ್ತ್ರೀ ಪಾತ್ರಗಳನ್ನು ಬಿಟ್ಟರೆ ಬೇರೆ ಪಾತ್ರಗಳಿಲ್ಲ. ಹಾಗೆ ಇದರಲ್ಲಿ ಶೃಂಗಾರ ಹಾಸ್ಯಗಳ ನೆರವಿಲ್ಲದೆ ವೀರರಸವೇ ಇಲ್ಲಿ ಪ್ರಮುಖ ಪಾತ್ರ. ಈ ವೀರರಸವು ಕೂಡ ವಿಶೇಷ ರೀತಿಯದು. ಯಾಕಂದರೆ ಕಥೆಯ ವಸ್ತು ಕೇವಲ ರಾಜಕೀಯ ತಂತ್ರ. ಇಲ್ಲಿ ಉದ್ದಕ್ಕೂ ಕಾಣಬರುವುದು ಆಯುಧಗಳ ಘರ್ಷಣೆಯಲ್ಲ, ಬುದ್ಧಿಯ ಘರ್ಷಣೆ. ಈ ಪುಸ್ತಕದ ಪರಿಚಯವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಒಂಚೂರು ಪೀಠಿಕೆಯನ್ನು ಹಾಕಿಕೊಡ್ತೀನಿ. ಅದೇನಂತಂದರೆ ಅಮಾತ್ಯ ರಾಕ್ಷಸ ನಂದರ ಮಂತ್ರಿಯಾಗಿರ್ತಾನೆ. ವಿಷ್ಣುಸೇನ ಚಾಣಕ್ಯನಿರ್ತಾನಲ್ಲ, ಅವನು ನಂದರನ್ನು ಹತ ಮಾಡಿ ಆ ಸ್ಥಾನಕ್ಕೆ ಚಂದ್ರಗುಪ್ತ ಮೌರ್ಯನನ್ನು ರಾಜನನ್ನಾಗಿ ಮಾಡಿರ್ತಾನೆ. ಅವನೊಂದು ಪ್ರತಿಜ್ಞೆಯನ್ನು ಕೈಗೊಂಡಿರ್ತಾನೆ. ಅದೇನೆಂದರೆ ಚಂದ್ರಗುಪ್ತ ಮೌರ್ಯನನ್ನು ರಾಜನನ್ನಾಗಿ ಮಾಡಿದ ನಂತರ ಚಾಣಕ್ಯ ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು ಅಂತಂದು ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾನೆ. ಆದರೆ ಚಾಣಕ್ಯ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಚಂದ್ರಗುಪ್ತ ಮೌರ್ಯನಿಗೆ ಒಬ್ಬ ನಿಷ್ಠಾವಂತನಾದ ಬುದ್ಧಿಶಕ್ತಿಯುಳ್ಳವನನ್ನು ಮಂತ್ರಿಯನ್ನಾಗಿ ನಿಯೋಜನೆ ಮಾಡಬೇಕು. ಅದಕ್ಕೆ ಅಮಾತ್ಯ ರಾಕ್ಷಸನೇ ಸೂಕ್ತ, ಅವನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಚಾಣಕ್ಯ ವಿಶೇಷವಾದ ಒಂದು ಯೋಜನೆಯನ್ನು ರೂಪಿಸಿ ಅಮಾತ್ಯ ರಾಕ್ಷಸನನ್ನು ಚಂದ್ರಗುಪ್ತನ ಮಂತ್ರಿಯಾಗಿ ಮಾಡುವಂತೆ ನಿಲ್ಲುವುದೇ ಈ ಕಥೆಯ ಮುಖ್ಯ ಕಥಾಹಂದರ. ಇದರಲ್ಲಿ ಚಾಣಕ್ಯ ರಾಕ್ಷಸನ ಮಿತ್ರ ಸ್ನೇಹವನ್ನೇ ಮುಖ್ಯ ಸಾಧನವನ್ನಾಗಿ ಉಪಯೋಗಿಸಿಕೊಂಡು ಅವನು ತನ್ನ ಕೈಗೆ ಬೀಳುವಂತೆ ಘಟನೆಗಳ ಜಾಲವನ್ನು ಹೇಗೆ ಹೆಣೆಯುತ್ತಾನೆ, ಇದೆಲ್ಲವನ್ನು ನಾಟಕದಲ್ಲಿ ವಿಸ್ಮಯದಿಂದ ಕುತೂಹಲದಿಂದ ನಾವು ಓದಬಹುದು. ಈ ಪುಸ್ತಕವನ್ನು ಓದಬೇಕಾದರೆ ಇದರಲ್ಲಿ ಕಥಾಂಶಗಳು, ಸಂವಾದಗಳು ಒಂದಕ್ಕೊಂದು ಬಿಗಿಯಾಗಿ ಹೊಂದಿಕೊಂಡು ಅತ್ತಿತ್ತ ಅಲ್ಲಾಡದೆ ಒಂದೇ ಗುರಿಯನ್ನು ಹಿಡಿದು ಮುಂದೆ ಸಾಗ್ತವೆ. ಆದ್ದರಿಂದ ಪುಸ್ತಕವನ್ನು ಓದಬೇಕಾದರೆ ತುಂಬ ಕೇರ್ಫುಲ್ಲಾಗಿ ನಾವು ಓದಬೇಕಾಗುತ್ತೆ. ಹಿಡಿದ ಉದ್ದೇಶವನ್ನು ಸಾಧಿಸಲು ಹುಸಿ ಹೇಳಬಹುದು, ವಂಚನೆ ಮಾಡಬಹುದು, ನಾವು ಕೊಲೆಗೂ ಕೈ ಹಾಕಬಹುದು. ಇದೆಲ್ಲವೂ ರಾಜಕೀಯ ಬುದ್ಧಿ ಹರಿತವಾಗಿಲ್ಲದಿರುವುದೊಂದೇ ಅನೀತಿ ಅನ್ನೋದು ಈ ನಾಟಕದಲ್ಲಿ ಮೇಲೆ ಮೇಲೆ ನಾವು ಕಂಡ್ರೂ ಅಮಾತ್ಯ ರಾಕ್ಷಸ ಹಾಗೂ ಚಂದನದಾಸನ ಮೈತ್ರಿಯ ವಿಜಯವೇ ಮುದ್ರಾ ರಾಕ್ಷಸದ ವಿಜಯವೆನ್ನಬಹುದು. ಈ ಪುಸ್ತಕ ಮುದ್ರಾ ರಾಕ್ಷಸದ ಯಥಾವತ್ತಾದ ಅವತರಣಿಕೆ ಅಲ್ಲ. ಆದ್ದರಿಂದ ತೀನಂ ಶ್ರೀಯವರೇ ಹೇಳುವ ಹಾಗೆ ಈ ಪುಸ್ತಕಕ್ಕೆ ಹೆಸರನ್ನು ತಿರುಚಿ, ಅಂದರೆ ರಾಕ್ಷಸನ ಮುದ್ರಿಕೆ ಅಂತ ಇಟ್ಟಿದ್ದಾರೆ. ಯಾಕಂದರೆ ಈ ಪುಸ್ತಕವನ್ನು ಇವರು ಪ್ರೊಫೆಸರ್ ಟಿ ವೆಂಕಣ್ಣಯ್ಯನವರ ಸಲಹೆಯ ಮೇರೆಗೆ ಈ ನಾಟಕವನ್ನು ಕನ್ನಡೀಕರಣಗೊಳಿಸಿದ್ದಾರೆ. ಇನ್ನೂ ತಡ ಯಾಕೆ? ಹಾಗಾದರೆ ಈ ಪುಸ್ತಕದ ಕಥೆಯ ತಿರುಳನ್ನು ನಾವು ನೋಡೋಣವಾ. ರಾಕ್ಷಸನ ಮುದ್ರಿಕೆಯಲ್ಲಿ ಬರುವ ಮುಖ್ಯವಾದ ಪಾತ್ರಗಳೆಂತಂದರೆ ಚಾಣಕ್ಯ, ಅದಾದ ನಂತರ ಚಂದ್ರಗುಪ್ತ ಮೌರ್ಯ, ಹಾಗೆ ಚಾಣಕ್ಯನ ಶಿಷ್ಯರಾದ ಶಾರ್ಘರವ, ಉದ್ದಾಲಕ ಮತ್ತು ಚಾಣಕ್ಯನ ಗೂಢಾಚಾರರಾದ ಸಿದ್ಧಾರ್ಥಕ, ಸಮಿದ್ಧಾರ್ಥಕ, ನಿಪುಣಕ ಅಂತ. ಅದರ ಜೊತೆಗೆ ಅಮಾತ್ಯ ರಾಕ್ಷಸ, ಕಟದಾಸ, ವಿರಾಧಗುಪ್ತ, ಅಮಾತ್ಯ ರಾಕ್ಷಸನ ಗೆಳೆಯರಾದ ಚಂದನದಾಸ ಹಾಗೂ ಮನ ರಾಜನಾದ ಮಲಯಕೇತು, ಇದರೊಂದಿಗೆ ಕ್ಷಪಣಕ ಜೀವಸಿದ್ಧಿ ಹಾಗೂ ಭಾಗುರಾಯಣ ಅಂತಕ್ಕಂಥ ಬೌದ್ಧ ಭಿಕ್ಷುಗಳು,
ಭದ್ರಭಟ ಅಂತಕ್ಕಂಥ ಒಬ್ಬ ಸೇನಾಧಿಪತಿ ಇದ್ದಾನೆ. ಇನ್ನೂ ಹಲವು ಪಾತ್ರಗಳು ಬರುತ್ತೆ. ದಂದರ ರಾಜನಾದ ಪರ್ವತೇಶ್ವರನನ್ನು ಕೊಂದು ಅವನ ಮಗನಾದ ಮಲಯಕೇತುವನ್ನು ಕಾರ್ಯಗೃಹದಲ್ಲಿ ಬಂಧಿಸಿ ಇಟ್ಟಿರ್ತಾನೆ ನಮ್ಮ ಚಾಣಕ್ಯ. ಆಗ ಅಮಾತ್ಯ ರಾಕ್ಷಸ ರಾಜ್ಯದಿಂದ ತಪ್ಪಿಸಿಕೊಂಡು ದೂರ ಹೋಗಿರ್ತಾನೆ. ಅವನ ಹೆಂಡತಿ ಮತ್ತು ಮಕ್ಕಳನ್ನು ಅವನ ಪ್ರಿಯ ಮಿತ್ರನಾದ ಚಂದನದಾಸನ ಮನೆಯಲ್ಲಿ ಬಿಟ್ಟು ಹೋಗಿರ್ತಾನೆ. ಆ ಚಂದನದಾಸ ಇಡೀ ನಗರದ ಒಬ್ಬ ಶ್ರೇಷ್ಠಿ ಅಂದರೆ ಶೆಟ್ಟಿಯಾಗಿರ್ತಾನೆ. ಅವನ ಇನ್ನೊಬ್ಬ ಗೆಳೆಯ ಇರ್ತಾನೆ, ಅವನ ಹೆಸರು ವಿಷ್ಣುದಾಸ ಅಂತ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂತಂದರೆ ಆ ನಗರದ ಶ್ರೇಷ್ಠಿಯಾದ ಚಂದನದಾಸ ಮತ್ತು ಅಮಾತ್ಯ ರಾಕ್ಷಸ ಇಬ್ಬರು ಸ್ನೇಹಿತರು. ಅಮಾತ್ಯ ರಾಕ್ಷಸರನ್ನು ರಾಜ್ಯ ಬಿಟ್ಟು ಹೊರಗಡೆ ಹಿಡಿಯೋದು ತುಂಬ ಕಠಿಣಕರವಾದ ಕೆಲಸ ಆಗಿರುತ್ತೆ. ಆದ್ದರಿಂದ ಚಂದ್ರಗುಪ್ತ ಮೌರ್ಯ ಅವನನ್ನು ಅಡಗಿ ಕುಳಿತಿರುವ ತಾಣದಿಂದ ಹೊರಗಡೆ ತಂದು ಬಂಧಿಸಬೇಕು ಅನ್ನೋ ವಿಚಾರವನ್ನು ಚಾಣಕ್ಯನೊಂದಿಗೆ ಚರ್ಚಿಸ್ತಾನೆ. ಆಗ ಚಾಣಕ್ಯ ಒಂದು ಬಲೆಯನ್ನು ಹೆಣಿತಾನೆ. ಆಗ ಚಾಣಕ್ಯ ತನ್ನ ಗೂಢಾಚಾರರಾದ ಸಿದ್ಧಾರ್ಥಕನನ್ನು ಕರೆದು ಇನ್ನು ಚಂದನದಾಸನ ಮನೆಗೆ ಹೋಗಿ ಅಲ್ಲಿ ಅಮಾತ್ಯ ರಾಕ್ಷಸನ ಹೆಂಡತಿ ಮಕ್ಕಳು ಇದ್ದಾರೋ ಇಲ್ವೋ ಅನ್ನೋದನ್ನು ಇನ್ನು ನೋಡಿಕೊಂಡು ಬಾ ಅಂತ ಅಲ್ಲಿ ಕಳಿಸ್ತಾನೆ. ಆ ಗೂಢಾಚಾರಿ ಚಂದನದಾಸನ ಮನೆಗೆ ಹೋಗಿ ಅಲ್ಲಿ ಬಿದ್ದಿರ್ತಕ್ಕಂಥ ರಾಕ್ಷಸರ ಮುದ್ರಿಕೆಯನ್ನು ಒಂದು ಉಂಗುರವನ್ನು ತಂದು ಚಾಣಕ್ಯನಿಗೆ ಕೊಟ್ಟು ಇದೇ ಮನೆಯಲ್ಲಿ ಅಮಾತ್ಯ ರಾಕ್ಷಸನ ಹೆಂಡತಿ ಮತ್ತು ಮಕ್ಕಳು ವಾಸವಾಗಿದ್ದಾರೆ ಅನ್ನೋ ವಿಷಯವನ್ನು ಚಂದ್ರಗುಪ್ತನಿಗೆ ಹೇಳ್ತಾನೆ. ಆಗ ಚಂದ್ರಗುಪ್ತ ಆ ರಾಕ್ಷಸನ ಉಂಗುರವನ್ನು ಹಿಡಿದುಕೊಂಡು ಹೇಳ್ತಾನೆ, ರಾಕ್ಷಸ ನೀ ನನ್ನ ಕೈಗೆ ಸಿಕ್ಕಂತಾಯಿತು ಅಂತ ಹೇಳ್ತಾನೆ. ಈಗ ಚಾಣಕ್ಯ ಯುದ್ಧದಲ್ಲಿ ಸೆಲೆ ಸಿಕ್ಕಿರ್ತಕ್ಕಂಥ ಮಲಯಕೇತುವನ್ನು ಕಾರ್ಯಗೃಹದಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸ್ತಾನೆ. ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಅಮಾತ್ಯ ರಾಕ್ಷಸನನ್ನು ಸೇರ್ತಾನೆ. ಇತ್ತ ಚಾಣಕ್ಯ ರಾಕ್ಷಸನ ಉಂಗುರವನ್ನು ಇಟ್ಟುಕೊಂಡು ಒಂದು ಶಕಟದಾಸನಿಂದ ಪತ್ರವನ್ನು ಬರೆಸ್ತಾನೆ. ಅದನ್ನು ಹೇಗಾದರೂ ಮಾಡಿ ನೀನು ಅಮಾತ್ಯ ರಾಕ್ಷಸನಿಗೆ ಕೊಡಬೇಕು. ನೀನು ಅಮಾತ್ಯ ರಾಕ್ಷಸನಿಗೆ ಆ ಪತ್ರವನ್ನು ಕೊಟ್ಟಾಗ ಅದರಲ್ಲಿರುವ ವಿಷಯವು ಮಲಯಕೇತುವಿಗೆ ತಿಳಿಯಬೇಕು ಅನ್ನೋದನ್ನು ಅವನಿಗೆ ತಿಳಿಸಿ ಶಕಟದಾಸನನ್ನು ಅಲ್ಲಿಂದ ರಾಜಕಾರ್ಯದ ನಿಮಿತ್ತ ಮಲಯಕೇತುವಿನ ಆಸ್ಥಾನಕ್ಕೆ ಕಳಿಸ್ತಾನೆ. ಇತ್ತ ಚಂದ್ರಗುಪ್ತ ಮೌರ್ಯನ ವಿಜಯದ ಸಂಕೇತವಾಗಿ ಅವನು ಇಡೀ ರಾಜ್ಯದಲ್ಲಿ ಕೌಮುದಿ ಮಹೋತ್ಸವವನ್ನು ಆಚರಿಸಲಿಕ್ಕೆ ಒಂದು ಕರೆ ಕೊಟ್ಟಿರ್ತಾನೆ. ಆದರೆ ಅವನು ತನ್ನ ನಗರಕ್ಕೆ ಬಂದಾಗ ಅಲ್ಲಿ ಯಾವುದೇ ರೀತಿಯಾದ ಉತ್ಸವದ ಸಡಗರ ಸಂಭ್ರಮವಾಗಲಿ ಕಾಣೋದಿಲ್ಲ. ಅದನ್ನು ನೋಡಿದಕ್ಕಂಥ ಚಂದ್ರಗುಪ್ತ ಮೌರ್ಯ ಚಕಿತನಾಗ್ತಾನೆ. ಯಾಕೆ ಈ ರೀತಿಯಾಗಿ ಇಡೀ ನನ್ನ ನಗರವೆಲ್ಲ ಪೂರ್ತಿ ಸ್ಮಶಾನ ಮೌನದಂತೆ ಕುಳಿತಿದೆ? ಆದ್ದರಿಂದ ಅವನು ಕೆಲವೊಂದು ಸೈನಿಕರನ್ನು ಕರೆದು ವಿಚಾರಿಸ್ತಾನೆ, ಯಾಕೆ ಯಾರೋ ಕೌಮುದಿ ಮಹೋತ್ಸವವನ್ನು ಆಚರಿಸ್ತಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆ ಸೈನಿಕರು ಹೇಳ್ತಾರೆ, ಇಲ್ಲ ಆಚಾರ್ಯರಾದ ಚಾಣಕ್ಯರು ನೀವು ಈ ಕೌಮುದಿ ಮಹೋತ್ಸವವನ್ನು ಆಚರಿಸಬೇಡ ಅಂತ ಆಜ್ಞೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಗುಪ್ತ ಮೌರ್ಯ ಕುಪಿತನಾಗಿ ಏನು ರಾಜಾಜ್ಞೆಯನ್ನು ಧಿಕ್ಕರಿಸುವಷ್ಟು ಅವರಿಗೆ ಸೊಕ್ಕು ಬಂತೆ. ಆಚಾರ್ಯರು ನಾನು ಹೇಳಿರುವ ಈ ಕಾರ್ಯವನ್ನು ನಡೆಸಕೂಡದೆಂದು ಯಾಕೆ ಆಜ್ಞೆ ಮಾಡಿದ್ದಾರೆ? ಕರೆಸಿರಿ ಅವರನ್ನು, ವಿಚಾರಣೆ ನಡೆಸಬೇಕು ಅಂತಂದು ಹೇಳ್ತಾನೆ. ಆಗ ಸೈನಿಕರು ಹೋಗಿ ಆಚಾರ್ಯರನ್ನು ಕರೆದಾಗ ಅವರಿಬ್ಬರ ಮಧ್ಯೆ ಚಾಣಕ್ಯ ಮತ್ತು ಚಂದ್ರಗುಪ್ತ ಮೌರ್ಯನ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ. ಅಲ್ಲಿ ಚಂದ್ರಗುಪ್ತ ಮೌರ್ಯ ಆಚಾರ್ಯ ಚಾಣಕ್ಯರ ಮೇಲೆ, ನೀವು ಮಲಯಕೇತುವನ್ನು ಕಾರ್ಯಗ್ರಹದಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ಬಿಟ್ಟಿದ್ದೀರಿ, ಹಾಗೆ ಅದರ ಜೊತೆ ನೀವು ಮೊದಲೇ ನಂದರನ್ನು ಸಂಹರಿಸಿದ ತಕ್ಷಣ ಅಮಾತ್ಯ ರಾಕ್ಷಸನನ್ನು ನೀವು ಸೆರೆ ಹಿಡಿಯದೆ ಅವನನ್ನು ನೀವು ರಾಜ್ಯದಿಂದ ಹೊರಗಡೆ ಬಿಟ್ಟುಬಿಟ್ಟಿದ್ದೀರಿ. ಆದ್ದರಿಂದ ಇವೆರಡೂ ರಾಜದ್ರೋಹದ ಆರೋಪನೆಯ ಮೇರೆಗೆ ನಿಮ್ಮನ್ನು ನಾನು ಶಿಕ್ಷಿಸ್ತಾ ಇದ್ದೀನಿ ಅಂತಂದು ಚಂದ್ರಗುಪ್ತ ಮೌರ್ಯ ಆಚಾರ್ಯ ಚಾಣಕ್ಯರನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡ್ತಾನೆ. ಈ ಸುದ್ದಿ ಅಮಾತ್ಯ ರಾಕ್ಷಸನ ಕಿವಿಗೂ ತಲುಪುತ್ತೆ. ಆದರೆ ಅಮಾತ್ಯ ರಾಕ್ಷಸ ಅಷ್ಟೊಂದು ಸುಲಭವಾಗಿ ಈ ವಿಷಯವನ್ನು ನಂಬೋದಿಲ್ಲ. ಆದರೆ ಕೊನೆಗೆ ಮಲಯಕೇತು ಹೇಳಿದ್ದಕ್ಕೆ ಇವರು ಒಪ್ಪಿಕೊಂಡು ಈಗಲೇ ಚಾಣಕ್ಯನಿಲ್ಲದ ಚಂದ್ರಗುಪ್ತ ಮೌರ್ಯನನ್ನು ಸೋಲಿಸುವುದು ಬಹಳ ಸುಲಭವಾಗುತ್ತೆ. ಆದ್ದರಿಂದ ನಮಗೆ ಸಹಾಯ ನೀಡುವ ರಾಜರನ್ನು ಕರೆದುಕೊಂಡು ಹೋಗಿ ಚಂದ್ರಗುಪ್ತ ಮೌರ್ಯನನ್ನು ಸೋಲಿಸಿ ನಮ್ಮ ರಾಜ್ಯವನ್ನು ಮತ್ತೆ ಪಡೆದುಕೊಳ್ಳೋಣ ಎಂಬ ಒಂದು ಹುಮ್ಮಸ್ಸಿಗೆ ಮಲಯಕೇತು ಒಳಗಾಗ್ತಾನೆ. ಇದೇ ಸಂದರ್ಭದಲ್ಲಿ ಮಲಯಕೇತುವಿಗೆ ಒಂದು ವಿಚಾರ ತಿಳಿಯುತ್ತೆ. ಅದೇನಂತಂದರೆ ಅವನ ತಂದೆಯಾದ ಪರ್ವತೇಶ್ವರನನ್ನು ಅಮಾತ್ಯ ರಾಕ್ಷಸರಿ ವಿಷಕನ್ಯೆಯನ್ನು ಬಿಟ್ಟು ಕೊಲಿಸಿದ್ದಾನೆ ಅನ್ನೋ ಸಂಗತಿ ಅವನಿಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಒಂದು ಚಂದ್ರಗುಪ್ತ ಮೌರ್ಯ ಒಂದು ಸೂಕ್ಷ್ಮವಾದ ಬಲೆಯನ್ನು ಹೆಣದಿರ್ತಾನೆ. ಅದೇನಂತಂದರೆ ರಾಕ್ಷಸನ ಮುದ್ರೆಯುಂಗುರ ಇರತಕ್ಕಂಥ ಪತ್ರದಲ್ಲಿ ಅವನು ಏನನ್ನು ಬರೆದಿರ್ತಾನಂತಂದರೆ, ಮಲಯಕೇತುವಿಗೆ ಸಹಾಯ ಮಾಡುವ ರಾಜರೇನಿದ್ದಾರಲ್ಲ ಅದರಲ್ಲಿ ಮೂರು ಜನ ಅವನ
ಭೂಮಿಯನ್ನು ಬಯಸ್ತಾರೆ. ಉಳಿದಿರತಕ್ಕಂಥ ಇನ್ನಿಬ್ಬರು ಜನರು ಅವನ ಗಜಪಡೆ ಹಾಗೂ ಅವನ ಭಂಡಾರವನ್ನು ಬಯಸ್ತಾರೆ ಅನ್ನೋದನ್ನು ಅದರಲ್ಲಿ ಸೂಕ್ಷ್ಮವಾಗಿ ಬರೆದಿರ್ತಾನೆ. ಇದನ್ನು ನೋಡಿರ್ತಕ್ಕಂಥ ಮಲಯಕೇತು ಅಮಾತ್ಯ ರಾಕ್ಷಸರು ನನಗೆ ಮೋಸ ಮಾಡ್ತಿದ್ದಾನೆ ಅಂತಂದು ಅವನನ್ನು ಧಿಕ್ಕರಿಸಿ ಯುದ್ಧಕ್ಕೆ ಹೊರಟು ಹೋಗ್ತಾನೆ. ಅವನು ಯುದ್ಧಕ್ಕೆ ಹೊರಟು ಹೋಗೋಕ್ಕಿಂತ ಮುಂಚೆ ಮಲಯಕೇತು ಅದು ಯಾರ್ಯಾರು ಸಹಾಯ ಮಾಡ್ತಾರೋ ಅನ್ನೋ ರಾಜರ ಪಟ್ಟಿ ಇರುತ್ತಲ್ಲ, ಅವರಲ್ಲಿ ಮೂರು ಜನರನ್ನು ಬದುಕಿದ್ದಾಗಲೇ ಭೂಮಿಯಲ್ಲಿ ಹೂತು ಮತ್ತು ಇನ್ನೂ ಇಬ್ಬರನ್ನು ಗಜಪಡೆಯಿಂದ ಅದರ ಕಾಲ್ತುಳಿತಕ್ಕೆ ಒಳಪಡಿಸಿ ಅವರನ್ನು ಕೊಲ್ತಾರೆ. ಇದನ್ನು ನೋಡಿರ್ತಕ್ಕಂಥ ಉಳಿದ ರಾಜರು ಅವನಿಗೆ ಸಹಾಯ ಮಾಡದೇನೆ ಅಲ್ಲಿಂದ ಪಲಾಯನ ಮಾಡ್ತಾರೆ. ಈಗ ಮಲಯಕೇತುವನ್ನು ಹಿಡಿಯೋದು ಚಾಣಕ್ಯನಿಗೆ ತುಂಬ ಸುಲಭವಾದ ಕಾರ್ಯ ಆಗುತ್ತೆ. ಈಗ ಚಂದ್ರಗುಪ್ತ ಮೌರ್ಯ ಮಲಯಕೇತುನನ್ನು ಮತ್ತೆ ಹಿಡಿದುಕೊಂಡು ಅವನ ರಾಜಧಾನಿಗೆ ಕರೆದುಕೊಂಡು ಬಂದು ಅಲ್ಲಿಯ ಕಾರ್ಯಗೃಹದಲ್ಲೇ ಅವನನ್ನು ಇಡ್ತಾನೆ. ಅದೇ ಸಮಯಕ್ಕೆ ತನ್ನ ರಾಜನಿಗೆ ಮೋಸ ಮಾಡಿದೆ ಅಂತಂದು ಅಮಾತ್ಯ ರಾಕ್ಷಸ ಅಲ್ಲಿಂದ ಹೊರಟು ಅವನ ಗೆಳೆಯನಾದ ಚಂದನದಾಸನನ್ನು ಭೇಟಿಯಾಗಲು ಬರ್ತಾನೆ. ಬರಬೇಕಾದರೆ ದಾರಿಯಲ್ಲಿ ಒಬ್ಬ ಮನುಷ್ಯ ನೇಣು ಹಾಕಿಕೊಳ್ಳೋದನ್ನು ನೋಡ್ತಾನೆ. ಅವನನ್ನು ಕಾಪಾಡ್ತಾನೆ ಅಮಾತ್ಯ ರಾಕ್ಷಸ, ಹಾಗೂ ಅವನಿಗೆ ಕೇಳ್ತಾನೆ, ನೀನು ಯಾಕೆ ನೇಣು ಹಾಕ್ಕೊಂಡಿದ್ದೀಯಾ ಅಂತಂದು. ಆಗ ಅವನು ಹೇಳ್ತಾನೆ, ನನ್ನ ಸ್ವಾಮಿಯಾದ ವಿಷ್ಣುದಾಸ ಇಂದು ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಹೋಗ್ತಿದ್ದಾನೆ, ಅದನ್ನು ನೋಡಲಾಗದೆ ನಾನು ನೇಣು ಹಾಕ್ಕೊಳ್ತಿದ್ದೀನಿ ಅಂತ ಹೇಳ್ತಾನೆ. ಯಾಕೆ ವಿಷ್ಣುದಾಸ ಸಾಯ್ಲಿಕ್ಕೆ ಹೋಗ್ತಿದ್ದಾನೆ ಅಂತ ಕೇಳಿದ್ದಕ್ಕೆ ಅವನು ಹೇಳ್ತಾನೆ, ವಿಷ್ಣುದಾಸನ ಗೆಳೆಯನಾದ ಚಂದನ ಶೆಟ್ಟಿಯನ್ನು ಇಂದು ವಧಾಗೃಹದಲ್ಲಿ ಅವನನ್ನು ವಧಿಸಲಾಗುತ್ತೆ. ಅಂದರೆ ಅವನು ಅಮಾತ್ಯ ರಾಕ್ಷಸನ ಹೆಂಡತಿ ಮತ್ತು ಮಕ್ಕಳನ್ನು ತಾನು ಬಚ್ಚಿಟ್ಟಿದ್ದಾನೆ, ಅವನ್ನು ರಾಜರಿಗೆ ಒಪ್ಪಿಸಿಲ್ಲ ಅನ್ನೋ ಕಾರಣದಿಂದ, ರಾಜಾಜ್ಞೆಯನ್ನು ಮೀರಿರುವುದರಿಂದ ಅವನನ್ನು ಇಂದು ವಧಿಸಲಿಕ್ಕೆ ಚಂದ್ರಗುಪ್ತ ಮೌರ್ಯರು ಆದೇಶ ನೀಡಿದ್ದಾರೆ ಅಂತ ಹೇಳ್ತಾನೆ. ಅದನ್ನು ಕೇಳಿಸಿಕೊಂಡಂಥ ಅಮಾತ್ಯ ರಾಕ್ಷಸ, ಅಯ್ಯೋ ನನ್ನ ಗೆಳೆಯನಾದ ಚಂದನದಾಸ ಶೆಟ್ಟಿ ಇವತ್ತು ಸಾಯ್ತಿದ್ದಾನೆ, ಹಾಗಿದ್ದರೆ ನಾನು ವಧಾಗ್ರಹ ಅಂದರೆ ಕಾರ್ಯಗ್ರಹಕ್ಕೆ ಹೋಗಿ ಅದನ್ನು ನಾನು ತಡೆದು ನಿಲ್ಲಿಸ್ತೀನಿ, ನೀನು ಹೋಗಿ ನಿನ್ನ ಸ್ವಾಮಿಯಾದ ವಿಷ್ಣು ದಾಸ ನನ್ನ ಸಾಯದೇ ಇರೋ ಹಾಗೆ ನೋಡಿಕೊ ಅಂತಂದು ಹೇಳಿ ಅವನನ್ನು ಅಲ್ಲಿಗೆ ಕಳಿಸ್ತಾನೆ. ಇಲ್ಲಿ ವಧಾಗ್ರಹದಲ್ಲಿ ಚಂದನದಾಸನನ್ನು ಕೊಲ್ಲಲಿಕ್ಕೆ ಎಲ್ಲವನ್ನು ಅಡಿ ಮಾಡಿ ಇಟ್ಕೊಂಡಿರ್ತಾನೆ ಚಂದ್ರಗುಪ್ತ ಮೌರ್ಯ. ಅದೇ ಜಾಗಕ್ಕೆ ಬಂದಂಥ ಅಮಾತ್ಯ ರಾಕ್ಷಸ ಭಟರಿಗೆ ಹೇಳ್ತಾನೆ, ನಾನೇ ಅಮಾತ್ಯ ರಾಕ್ಷಸ ಬಂದಿದ್ದೇನೆ, ನನ್ನ ಗೆಳೆಯನಾದ ಚಂದನದಾಸನನ್ನು ಈ ವಧಾಗ್ರಹದಿಂದ ಅವನನ್ನು ಬಿಡುಗಡೆಗೊಳಿಸಿ ಅಂತ ಹೇಳ್ತಾನೆ. ಅದಕ್ಕೆ ಏನೇ ಇದ್ದರೂ ಅಮಾತ್ಯರಾದ ಚಾಣಕ್ಯರೇ ಬಂದು ಸಮಾಧಾನ ಹೇಳಬೇಕು ಅಂತ ಭಟ್ರು ಹೇಳ್ತಾರೆ. ಅದಕ್ಕೆ ದಿಗ್ಭ್ರಾಂತನಾಗಿ ಎಲ್ಲಿದ್ದಾನೆ ಚಾಣಕ್ಯ ಅವನನ್ನು ಕರೆಯಿರಿ ಅಂತಂದು ಹೇಳ್ತಾನೆ. ಆ ಜಾಗಕ್ಕೆ ಬಂದಂಥ ಚಾಣಕ್ಯ ಚಂದ್ರಗುಪ್ತ ಮೌರ್ಯ ಇಬ್ಬರೂ ಬರ್ತಾರೆ. ಬಂದು ಅಮಾತ್ಯ ರಾಕ್ಷಸನನ್ನು ನೋಡಿ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ವಿವರಣೆ ಘಟನಾ ಸರಣಿಯನ್ನು ವಿಸ್ತೃತವಾಗಿ ಅವನಿಗೆ ಹೇಳ್ತಾರೆ. ಈ ಘಟನಾ ಸರಣಿಯ ನಿರೂಪಣೆಯನ್ನು ಕೇಳಿದ ತಕ್ಷಣ ಅಮಾತ್ಯ ರಾಕ್ಷಸನಲ್ಲಿ ಇದಕ್ಕೆ ಸ್ವಾಮಿನಿಷ್ಠೆ ಮುಖ್ಯನೋ ಅಥವಾ ಬದುಕಿರ್ತಕ್ಕಂಥ ಗೆಳೆಯನ ಪ್ರಾಣ ಮುಖ್ಯ ಅನ್ನೋ ಜಿಜ್ಞಾಸನೆ ಅವನಲ್ಲಿ ಉಂಟಾಗುತ್ತೆ. ಕೊನೆಗೆ ತನ್ನ ಮಿತ್ರನ ಪ್ರಾಣವೇ ಮುಖ್ಯ ಅಂತಂದು ತಿಳಿದು ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಲಿಕ್ಕೆ ಒಪ್ಪುತ್ತಾನೆ. ಈಗ ಕೊನೆಗೆ ಚಾಣಕ್ಯ ಹೇಳ್ತಾನೆ, ಮೌರ್ಯ ಇನ್ನು ರಾಕ್ಷಸನು ನಿನ್ನವನಾದನು, ಮತ್ತೆ ಯಾವ ಪ್ರಿಯವನ್ನು ಬಯಸುತ್ತೀಯೇ? ಅದಕ್ಕೆ ಚಂದ್ರಗುಪ್ತ ಹೇಳ್ತಾನೆ, ನಂದ ನಿಗ್ರಹ ಸಾರ್ವಭೌಮ ಪದವಿ ರಾಕ್ಷಸ ಮೈತ್ರಿ, ಇದಕ್ಕಿಂತ ಇನ್ನೂ ಪ್ರಿಯ ಉಂಟೆ? ಆರ್ಯರ ಆಶೀರ್ವಾದ ಒಂದೇ ಮಾತ್ರ ನನಗೆ ಶ್ರೀರಕ್ಷೆಯಾಗಬೇಕು. ಇದಕ್ಕೆ ಚಾಣಕ್ಯ ಹೇಳ್ತಾನೆ, ಹೇಳು ವತ್ಸ, ನನ್ನ ಪ್ರಿಯವನ್ನು ನಾನು ಮರೆತೇನೆ, ಇನ್ನು ತಪೋವನಕ್ಕೆ ಹೋಗಲು ನನಗೆ ಅನುಮತಿಯನ್ನು ಕೊಡು ಅಂತ. ಇಲ್ಲಿಗೆ ನಾಟಕದ ಅಂತ್ಯ ಆಗುತ್ತೆ. ಈ ಪುಸ್ತಕವನ್ನು ಓದಬೇಕಾದರೆ ಬುದ್ಧಿಗಳಾಗದ ಘರ್ಷಣೆ ಹೇಗಾಗುತ್ತೆ, ಇಲ್ಲಿ ನಡೀತಕ್ಕಂಥ ಘಟನಾ ಸರಣಿಗಳು ಏನು ಅನ್ನೋದು ವಿಸ್ತೃತವಾಗಿ ನಿಮಗೆ ಅರ್ಥ ಆಗಬೇಕಂದರೆ ಪುಸ್ತಕವನ್ನು ಓದಲೇಬೇಕು. ಈ ಕಥೆಯ ನಿರೂಪಣೆಯನ್ನು ನಿಮಗೆ ಹೊರತಂದಿರೋರು ಮಂಜುನಾಥ್ ಮೇಡಿಸೇಶಿ. ಇದು ನಮ್ಮ ಕಥನ ಭಾರತಿ ಚಾನಲ್ನಲ್ಲಿ ಲಭ್ಯವಿದೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅನ್ನೋದು ನನ್ನ ಒಂದು ಪುಟ್ಟ ಮನವಿ. ಮುಂದಿನ ದಿನ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.